ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் ஷாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் வ்ருந்தாவனகதம் வந்தே ப்ரஹ்ம ருத்ரேந்திர வந்திதம். ஸ்வாந்தஸ்தானந்த சய்யாய பூர்ண ஜ்ஞானரசாரணசே உத்துங்க வர்த்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதமபரநிஷ்டம் சத்மநிஷ்டம் வரிஷ்டம் சகலசுதனசிஷ்டம் நித்ய நிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவிருக்ஷாய நமதாம் காமதேனவே நீலாகராட்சிதானந்தலீலா கோபாலபாலிதாம் வித்யாபயோநிதீன் வந்தே வித்யா குருன்ம. ब्रह्मचर्य हरिप्रीति सुविद्या वादशारिणः इष्टदान् कष्टहर्तॄन्नः विद्यामान्यान् मुनीन् नमः. वादिराज पदद्वन्द्वा वारिजासप्तमानसान् विश्वप्रिय गुरून् वन्दे मन्दोहम् धी विशुद्धये. सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शवतो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् ரகு பிரேமதீர்த்தம் வந்தியஹ்யபீஷ்டதம் அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயாக்ஷகுரும் பஜே ஸ்ரீகுருப்யோ நம. ஹரி ஓம். ஹத்து அவதார ரூபங்களிந்த சகல ஜீவராசிகள ಸಕಲೇಂದ್ರಿಯಗಳಲ್ಲಿ ನಿಂತಿರುವ ಭಗವಂತನನ್ನ ಹತ್ತು ಹತ್ತು ರೂಪಗಳನ್ನು ತಾವು ಸ್ವೀಕಾರ ಮಾಡಿ ಆ ಹತ್ತು ಭಗವತ್ ರೂಪಗಳನ್ನು ಎಲ್ಲಾ ಜೀವರಾಶಿಗಳ ಇಂದ್ರಿಯಗಳಲ್ಲಿ ಪೂಜಾ ಮಾಡತಕ್ಕ ವಾದಿರಾಜರ ವೈಭವ. ಸಕಲೇಂದ್ರಿಯಗಳ ಅಂದರೆ ಸಕಲ ಜೀವರಾಶಿಗಳ ಸಕಲೇಂದ್ರಿಯಗಳಲ್ಲಿ ಎಲ್ಲಾ ಇಂದ್ರಿಯಗಳಲ್ಲಿ ಒಂದೊಂದು ರೂಪದಿಂದ ಇದ್ದುಕೊಂಡು, ಒಂದೊಂದು ರೂಪ ಅಲ್ಲ, ಪ್ರತಿಯೊಂದು ಇಂದ್ರಿಯದಲ್ಲಿ ಅನೇಕ ದೇವತೆಗಳಿದ್ದಾರೆ. ಆ ದೇವತೆಗಳಲ್ಲೆಲ್ಲ ಅನಂತ ರೂಪಗಳಿಂದ ವಾದ್ಯರಾದರು ವಾಯುದೇವರು ನಿಂತಿದ್ದಾರೆ. ಈ ರೀತಿ ಸರ್ವತ್ರ ವ್ಯಾಪ್ತವಾದ ವಾದ್ಯರಾಜರ ರೂಪವನ್ನ ಚಿಂತನೆ ಮಾಡಿ ಆ ವಾದ್ಯರಾಜರ ರೂಪ ಏನು ಚಿಂತನೆ ಮಾಡತಾ ಇದೆ ಅಂದ್ರೆ ಅಲ್ಲಲ್ಲಿರತಕ್ಕ ಸಜ್ಜನರ ಒಳಗಿರತಕ್ಕ ಭಗವಂತನ ಆ ಬಿಂಬಮೂರ್ತಿಯನ್ನ ಮತ್ತು ಹತ್ತು ಇಂದ್ರಿಯಗಳಲ್ಲಿ ಭಗವಂತನ ಆ ರೂಪಗಳನ್ನ ಏನು ಚಿಂತನೆ ಮಾಡುತ್ತಾ ಇದೆ ಅಂದ್ರೆ ದುರ್ದಶಾರಹಿತೇಶುಚ. ಆ ಭಗವಂತನನ್ನ ನೀನು ದುರ್ದಶಾರಹಿತ, ಇವರಿಗೆ ದುರ್ದಶೆಯನ್ನ ಕೊಡಬೇಡ ಕೊಡಬೇಡ ಅಂತ ವಾದಿರಾದರೂ ಉಪಾಸನೆ ಮಾಡುತ್ತಾ ಇದ್ದಾರೆ, ಸರ್ವತ್ರ ಸರ್ವ ರೀತಿಯಲ್ಲಿ ಮಾಡುತ್ತಾ ಇದ್ದಾರೆ ಎಂದು ತಿಳಿಸಿಕೊಟ್ಟು ಪೂರ್ವಂ ಅಯುಕ್ತ ಶ್ಲೋಕೇಶು ಸಾಂಶಯಿಕ ಮತಿಂ ತ್ಯಜ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ವಿಪ್ರ ಪ್ರಕರಣದಲ್ಲಿ ಹೇಳುತ್ತಾರೆ, ಅಯ್ಯ ಈ ನಾನು ಹೇಳಿದ ಶ್ಲೋಕಗಳಲ್ಲಿ ಸಂಶಯ ಬುದ್ಧಿ ಬಂದ್ರೆ ಬಿಡು ಅಂದ್ರು. ಏನು ಸಂಶಯ ಬುದ್ಧಿ? ಅಯ್ಯೋ, ವಾದಿರಾಜರು ಪ್ರತಿಯೊಬ್ಬ ಜೀವರಾಶಿಗಳ ಹತ್ತತ್ತು ಇಂದ್ರಿಯಗಳಲ್ಲಿ ಸರ್ವತ್ರ ಅಲ್ಲಿ ಏನು ಅವರ ನಾಲ್ಕು ದೇಹಗಳಲ್ಲಿ ಏನೇನು ಭಗವದ್ ರೂಪಗಳಿವೆ ಪ್ರತಿಯೊಂದನ್ನು ಉಪಾಸನೆ ಮಾಡುತ್ತಾರೆ, ಅಲ್ಲಲ್ಲಿ ನಿಂತುಕೊಂಡು ಆಯಾ ಕಾರ್ಯವನ್ನು ಮಾಡಿಸ್ತಾರೆ ಅಂತ ಹೇಳಿದ ಈ ಒಂದು ವಿಷಯ ಹೌದೋ ಇಲ್ವೋ, ಇವ್ರಿಗೆ ಆ ಶಕ್ತಿ ಇದೆಯೋ ಇಲ್ವೋ ಅಂತ ಸಂಶಯ ಬುದ್ಧಿಯನ್ನ ಬಿಡು. ಆದ್ರೆ ಯಾರಿಗೆ ಹೇಳಿದ್ದು? ಆ ವಿಪ್ರನಿಗೆ ಹೇಳುವಂತಹ ವಾಕ್ಯವೇ. ಆದರೆ ಎಲ್ಲರ ಒಳಗಿರುವ ಭಗವಂತನಲ್ಲಿ ಪ್ರಾರ್ಥನೆ, ಇವರ ಸಂಶಯ ಬಿಡಿಸು, ಸಂಶಯ ಬಿಡಿಸು. ತತ್ಕರಣಾಭರಣ ಉದ್ದಿಶ್ಯ ಮಣಿ ವ್ಯತ್ಯಯ ತಕೃತಂ ಅಹಂ ಬ್ರಾಹ್ಮಣತೆ ವಾಮಕರಣೆ ಸಂಸ್ಥಿತ ಸನ್ಮಣಿಂ ಪಾಣಿನ ದಕ್ಷಿಣೇ ಕರ್ಣೇ ನ್ಯಸ್ಯ ತದ್ಗತ ಕಾಮಣಿಂ ವಾಮಕರ್ಣೇ ಪುನರ್ನ್ಯಸ್ಯ ಮಮ ಪುಣ್ಯವಚಾಂಸ್ಯಹೋ ಅಥೋಪದಿಷ್ಟವಾನಸ್ಮಿ ಸ್ಪಷ್ಟಂ ಮಧ್ಯಸ್ಥಕರ್ಮತೆ. ಇನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸ್ವಪ್ನೆ ಆಖ್ಯಾನೋಪದೇಶ ಕಾಲೇ ಏಕಸ್ಮಿನ್ ದಿನೇ ವಿಪ್ರೇಣೆ ವಿಪ್ರೇಣ
ದಕ್ಷಿಣಕರಣೆ ಧರ್ತವ್ಯ ಸನ್ಮಣಿ ವಾಮಕರಣೆ ವಾಮಕರಣೆ ಧರ್ತವ್ಯ ಕಾಮಣಿ ದಕ್ಷಿಣಕರಣೆ ಧೃತ ತದಾ ಸ್ವಕೃತ ಕರ್ಮ ದೃಷ್ಟಾಂತತ್ವೇನ ಆಹ. ಇದನ್ನ ಹೇಳತಾ ಬರ್ತಾ ಏನದು, ಅಯ್ಯ ಬ್ರಾಹ್ಮಣ, ಒಂದು ದಿನ ನೀನು ನಿನಗೆ ಸ್ವಪ್ನದಲ್ಲಿ ಹೇಳುವಾಗ ಸ್ವಪ್ನದಲ್ಲೇ ಬ್ರಾಹ್ಮಣ ಹೇಗೆ ಬಂದಿದ್ದ ಅಂದರೆ ಬಲಗಿವಿಯಲ್ಲಿ ಇಡಬೇಕಾದಂಥ ಮಣಿಯನ್ನ ಎಡಗಿವಿಯಲ್ಲಿ ಇಟ್ಟು ಎಡಗಿವಿಯಲ್ಲಿ ಇಡಬೇಕಾದ ಮಣಿಯನ್ನ ಬಲಗಿವಿಯಲ್ಲಿಟ್ಟು ಬಂದಿದ್ದೀಯ, ಅದನ್ನ ನಾನು ಸರಿ ಮಾಡಿದೆ. ಈ ಕಿವಿಯಲ್ಲಿ ಮಣಿಗಳೇನು? ಈ ಮಾತು ಪವಮಾನ ಸೂಕ್ತದಲ್ಲಿ ಬರುತ್ತೆ. ವಾಯುದೇವರು ಹೇಳುವಂತ ವಿಪ್ರಾಯ ರತ್ನಾಮಿಚ್ಛತಿ, ವಾಯುದೇವರ ಕುರಿತಾಗಿ ಹೇಳುವಂಥದ್ದು. ವಾಯುದೇವರು ವಿಪ್ರಾಯ, ಪವಮಾನ ಸೂಕ್ತದಲ್ಲಿ ಶಬ್ದ ವಿಪ್ರಾಂತ, ವಿಪ್ರನಿಗಾಗಿ ರತ್ನವನ್ನ ಕೊಡಬೇಕು ಅಂತ ಇಚ್ಛಾ ಪಡತಾರೆ ಅಂದರು. ಮತ್ತೆ ವಾದಿರಾಜರು ಹೇಳಿದರು, ಈ ಕಿವಿಯಲ್ಲಿ ಅಂದರೆ ಹಿಂದಿನ ಕಾಲದಿಂದಲೂ ಕೂಡ ಕಿವಿಯಲ್ಲಿ ಕುಂಡಲಗಳನ್ನ ಅಥವಾ ಏನು ಗಂಡಸರು ಹಾಕ್ಕೊಳ್ತಾರಲ್ಲ, ಇದು ಯಾಕೆ ಹಾಕ್ಕೊಳ್ಳೋದು? ಅದೊಂದು ಶೋ ತರ, ಅಥವಾ ಹೆಣ್ಮಕ್ಕಳು ಓಲೆ ಹಾಕೊಂತಾರೆ, ಇವರೊಂದು ಹಾಕೊಂತಾರೆ ಅಲ್ಲ ಅಂದ್ರು. ಈ ಕಿವಿಗೆ ಆಭರಣ ಇಡಬೇಕಂತ. ಯಾಕೆ ಅಂತ ಹೇಳಿದರೆ ಬಂಗಾರದಲ್ಲಿ ಭಗವದ್ ರೂಪ ಇರುತ್ತೆ, ಬಂಗಾರದಲ್ಲಿ ಭಗವದ್ ರೂಪ ಇರುತ್ತೆ, ಕಲಿಯೂ ಬರುತ್ತಾನೆ. ಅದಕ್ಕೆ ಅಲ್ಲಿ ಭಗವಂತನ ಚಿಂತನೆ ಮಾಡಿದರೆ ಕಲಿ ಹೋಗಿಬಿಡುತ್ತಾನೆ. ನಾವು ಹಾಕೊಂಡ ಬಂಗಾರದಲ್ಲಿ ವಾಯುದೇವರನ್ನ ಭಗವಂತನನ್ನ ನಿತ್ಯ ಚಿಂತನೆ ಮಾಡಿದರೆ ಆವಾಗ ಅಲ್ಲಿರುವ ಕಲಿ ಹೋಗ್ತಾನೆ, ಇಲ್ಲ ಕಲಿ ಇದ್ದುಕೊಂಡು ಉಪದ್ರ ಕೊಡುತ್ತಾನೆ, ಖಚಿತವಾಗಿ ಕೊಡುತ್ತಾನೆ. ಅಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ, ಅದಕ್ಕೆ ಶರೀರ ಪವಿತ್ರ ಆಗಲಿಕ್ಕಾಗಿ ಬಂಗಾರ ಮಣಿ ಧಾರಣೆ ಮಾಡಬೇಕು. ಮಣಿಯಿಂದಾಗಿ ಶರೀರ ಶುದ್ಧಿ, ಅದರಲ್ಲಿ ಇಡೀ ಶರೀರವೆಲ್ಲ ಮಣಿ ಹಾಕೋಬೇಕು ಅಂತ ಬ್ರಾಹ್ಮಣನಿಗೆ ಹೇಳಲಿಲ್ಲ. ಎಲ್ಲಿ ಹಾಕೋಬೇಕು ಅಂದರೆ ಯಾವ ಕಿವಿಯಿಂದ ಭಗವಂತನ ತತ್ವಜ್ಞಾನ ಪಡೆಯುತ್ತಾನೋ ಆ ಕಿವಿಗೆ ಮಣಿಯನ್ನು ಇಡಬೇಕು. ಯಾಕೆ? ಕಿವಿ ಪವಿತ್ರ ಆಗಬೇಕು, ಪವಿತ್ರಾಗಿ ಪವಿತ್ರವಾದ ಭಗವಂತನ ಕೀರ್ತನೆಯನ್ನ ಕೇಳಬೇಕು. ಅದಕ್ಕೆ ಹೇಳುತ್ತಾರೆ, ದೇವರ ಕಥೆಗಳನ್ನ ಕೇಳುವುದೇ ಕಿವಿಗೆ ಭೂಷಣ ಅಂದ್ರು. ಆಭೂಷಣ ಬರಬೇಕಾದ್ರೆ ಈ ಭೂಷಣ ಹಾಕೋಬೇಕಂತೆ. ಅದರಿಂದ ಈಗಲೂ ಚಾಲ್ತಿಯಲ್ಲಿ ಬಂದಿದೆ, ಕಿವಿಗೆ ಒಂದು ಚೂರು ಹಾಕೊಳ್ಳುವುದು. ಯಾಕೆ? ಪವಿತ್ರವಾದ್ದು. ವಾಯುದೇವರೇ ಇಂದ್ರದೇವರಿಗೆ ಅಂದರೆ ತಮ್ಮ ಹತ್ರ ವಿಶೇಷವಾಗಿ ಅರ್ಜುನ ಟೀಕಾರಾಯರು ಮೊದಲ ರೂಪದಲ್ಲಿ ಬಂದ ಬ್ರಾಹ್ಮಣನಿಗೆ ವಿಪ್ರಾಯ ರತ್ನಂ ಇಚ್ಛತಿ, ರತ್ನವನ್ನ ಕಿವಿಯಲ್ಲಿ ಇಡಬೇಕು ಅಂತ. ಯಾಕೆ? ಉಪದೇಶ ಕೊಡುವ ಕರ್ಣ ಪವಿತ್ರ ಆಗಬೇಕು ಅಂತ. ಅಂಥ ಕರ್ಣದಲ್ಲಿ ಮಣಿಯನ್ನ ಇಟ್ಟುಕೊಂಡು ಬ್ರಾಹ್ಮಣ ಸ್ವಪ್ನದಲ್ಲಿ ವಾಜಿರಾಜರ ಮುಂಭಾಗದಲ್ಲಿರುವಾಗ ಒಂದು ದಿವಸ ಏನಾಯಿತು ಅಂದ್ರೆ ಹೇಳುತ್ತಾರೆ, ಬಲಗಿವಿಯಲ್ಲಿ ಇಡಬೇಕಾದ ಮಣಿಯನ್ನ ಎಡಗಿವಿಯಲ್ಲಿಟ್ಟು ಎಡಗಿವಿಯಲ್ಲಿಡಬೇಕಾದ ಮಣಿಯನ್ನ ಬಲಗಿವಿಯಲ್ಲಿಟ್ಟರಂತೆ. ನೀವು ಓಲೆ ಎರಡು ತಗೊಂತೀರ, ಯಾವುದು ಯಾವುದಕ್ಕಾದರೂ ಹಾಕಬಹುದು. ಇದು ಇದಕ್ಕೆ ಹಾಕಬೇಕು ಎಂಬ ಇದಿರುತ್ತ? ಇಲ್ಲ, ಯಾವುದಕ್ಕೆ ಬೇಕಾದರೂ ಹಾಕಬಹುದು. ನೀವದು ತಗೊಳ್ಳೋ ಕಾಲಕ್ಕೆ ಮಾರ್ಕ್ ಮಾಡಿಟ್ಕೊಂತೀರಾ, ಇದು ಬಲಗಿವಿ ಹಾಕೋದು ಎಡಗಿವಿ ಹಾಕೊಳ್ಳೋದು ಅಂತ ಮಾರ್ಕ್ ಮಾಡಿಟ್ಕೊಂಡು ಅದೇ ಕಿವಿಗೆ ಹಾಕೊಳ್ತೀರಾ? ಇಲ್ಲಲ್ಲ, ಯಾವುದು ಸಿಕ್ಕರೆ ಅದನ್ನ ಹಾಕೊಳ್ತೀರ, ಅದು ಹಾಕೋಬಾರ್ದಂತೆ. ಹಾಗೆ ಹಾಕೋಬಾರದು. ನಾವು ಇಡೋ ಕಾಲಕ್ಕೇನೆ ಬಲಗಿವಿಗೆ ಇಡುವ ಮಣಿ ಅಂತ ಅದಕ್ಕೊಂದು ಗುರುತು, ಎಡಗಿವಿಗೆ ಇರತಕ್ಕಂಥದ್ದು ಅಂತ ಇಟ್ಟು ಎಡಬಲ ಬದಲಾಯಿಸಬಾರದಂತೆ. ಉಟ್ಟ ಪಂಚೆಯೇ ಬದಲಾಯಿಸಬಾರದು. ಉಟ್ಟ ಪಂಚೆ ಬಹಿರ್ದೇಶಕ್ಕೆ ಹೋಗಬೇಕಾದರೆ ಬೇರೆ ವಸ್ತ್ರ ಉಟ್ಟುಕೊಂಡು ಹೋಗಿ
ಪುನಃ ವಸ್ತ್ರವನ್ನ ಉಡಬೇಕಾದರೆ ಮುಂಭಾಗದಲ್ಲಿ ಕಚ್ಚೆ ಹಾಕಿದ್ದು ಹಿಂಭಾಗಕ್ಕೆ ಹೋಗಿ ಹಿಂಭಾಗದ ಮುಂಭಾಗಕ್ಕೆ ಹಾಗೆ ಉಡಬಾರದಂತೆ ಉಟ್ರೆ ಕಲಿ ಬಂದು ಬಿಡುತ್ತಾನೆ. ಅದು ಗೊತ್ತಿರಲ್ಲ ನಮಗೆ. ಸೀರೆ ಉಟ್ಟಾಗ್ಲೂ ಅಷ್ಟೆ, ಮೊದಲು ಒಂದ್ಸಲ ಉಟ್ಟು ಮತ್ತಿನ್ನೊಂದ್ಸಲ ಉಡಬೇಕು ಅದನ್ನ ಅಂದ್ಕೊಂಡ್ರೆ ಮಡಿಯಲಿರ್ತೀರಾ, ಈಗ ಮೈಲಿಗೆ ಕೆಲಸ ಬೇಕು, ಮಡಿದು ಬಿಚ್ಚಿ ಹೋಗ್ತೀರಾ, ಮತ್ತ ರೇಷ್ಮೆ ಮಡಿಯೋ ಯಾವುದೋ ಒಂದು ಮತ್ತ ಉಡಬೇಕಾದ್ರೆ ಕಚ್ಚೆ ಹಾಕಿದ್ದು ಮತ್ತು ಮುಂಭಾಗದಲ್ಲಿ ಹಿಂಭಾಗದ ಮುಂಭಾಗಕ್ಕೆ ಬರುವಂತೆ ಮಾಡಬಾರದಂತೆ. ಹಾಗೆ ಮೇಲ್ಭಾಗಕ್ಕೆ ಬಂದ ಏನು ಗಂಟು ಹಾಕಿರ್ತೀರಾ ಆ ಭಾಗ ಮೇಲಕ್ಕೆ ಬರಬೇಕು, ಕಳಕ್ ಹೋಗಿ ಮತ್ತೆ ಕಳಗಿದ ಮೇಲಕ್ಕೆ ಬಂದು ಹಾಗೂ ಆಗ್ಬಾರದಂತೆ. ಹಾಗಾದರೆ ಕಲಿ ಪ್ರವೇಶ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬಲಗಿವಿಯಲ್ಲಿ ಇಡಬೇಕಾದ ಮಣಿ ಅಂದ್ರು, ಯಾವ್ದಾದ್ರೂ ಏನಂತ ಎರಡು ಒಂದು ಕಡೆ ಸೂಟ್ ಆಗುತ್ತಲ್ಲ ಅಂದ್ರೆ ಹಾಗಲ್ಲ, ಇಲ್ಲಿ ಇಡಬೇಕಾದ ಮಣಿ ಇಲ್ಲಿ, ಅಲ್ಲಿ ಇಡಬೇಕಾದ ಮಣಿ ಅಲ್ಲಿ ಅಂದ್ರು. ಯಾಕೆ ಭಗವಂತನ ವಿಶೇಷ ರೂಪಗಳು ಒಂದೊಂದರಲ್ಲಿ ಇರುತ್ತೆ, ವ್ಯತ್ಯಾಸ ಆಗಬಾರದು. ಹಾಗೆ ಹಾಕೊಂಡು ಬಂದಿದ್ದ ಬ್ರಾಹ್ಮಣ ಹೇಳ್ತಾ ಇದ್ದಾರೆ, ತತ್ ಕರ್ಣಾಭರಣಂ ಉದ್ದಿಶ್ಯ ಮಣಿ ವ್ಯತ್ಯಯತ ಕೃತಂ ಅಹಂ ಬ್ರಾಹ್ಮಣತೆ ವಾಮಕರಣೇ ಸಂಸ್ಥಿತ ಸನ್ಮಣಿಂ ಪಾಣಿನ ದಕ್ಷಿಣೆ ನ್ಯಸ್ಯ ತದ್ಗತ ಕಾಮಣಿಂ ವಾಮಕರಣೇ ಪುನರ್ನಸ್ಯ ಅಂದ್ರು. ಅವಾಗ ಹೇಳ್ತಾ ಇದ್ದಾರೆ, ವಾಮಕರಣೆ ಇನ್ನು ಎಡಗಿವಿಯಲ್ಲಿರತಕ್ಕಂಥ ಮಣಿಯನ್ನ ತೆಗೆದು ಬಲಗಿವಿಗಿಟ್ಟು ಅಲ್ಲಿರತಕ್ಕಂಥ ಎಡಗವಿಗೆ ಇಟ್ಟು ವಿಶೇಷವಾಗಿ ಮಮ ಪುಣ್ಯ ವಚಾಂಸಿ ಅಹೋ ಅಥೋಪದಿಷ್ಟವಾನಸ್ಮಿ ಆ ತದನಂತರ ಅನಂತರದಲ್ಲಿ ನನ್ನ ಪುಣ್ಯಕರವಾದ ಮಾತುಗಳನ್ನು ನಾನು ಉಪದೇಶ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದ. ಇನ್ನ ಅಂದರೆ ವಿಶೇಷವಾಗಿರತಕ್ಕಂಥ ಹಸ್ತೇನ ಸಂಸ್ಪೃಶನ್ ಮಧ್ಯಸ್ಥ ಕರ್ಣಪಶ್ಯ, ಆ ಕಿವಿಯಲ್ಲಿ ಮಣಿಯನ್ನ ತೆಗೆದು ಈಚೆ ಆಚೆ ಮಾಡಿ ಕಿವಿಯಿಂದ ಅದು ಕೈಯಿಂದ ಸ್ಪರ್ಶ ಮಾಡಿದೆ, ನನ್ನ ಕೈ ಅದು ನನ್ನ ನಾನು ಮಾಡಿದ ನನ್ನ ಕೈಯಿಂದ ಆದ ಕರ್ಮ ಅಂತ ತಿಳಿ. ಅದರಿಂದ ಏನು ನಿನ್ನ ಕಿವಿಯಲ್ಲಿ ಒಳ್ಳೆ ಪುಣ್ಯಕರವಾದಂತಹ ನನ್ನ ಮಾತುಗಳನ್ನು ಹೇಳಿದ್ದೇನೆ, ಆದ್ದರಿಂದ ಅದರಲ್ಲಿ ನೀನು ಸಂಶಯವನ್ನು ಪಡಬೇಡ ಅಂತ ಹೇಳ್ತಾ. ಸರಿ, ಚೆನ್ನಾಗಿದೆ. ಏನಿದು ಮಣಿ ಅಂದ್ರೆ ಬರೇ ಮಣಿ ಅಂತ ಅರ್ಥವ ಇನ್ನೇನು ಅರ್ಥ? ಅದಕ್ಕೆ ಹೇಳ್ತಾರೆ ನಿಮಗೆ ನೋಡಿ, ಯಾವುದಾದ್ರೂ ಮಂತ್ರೋಪದೇಶ ಕೊಡಬೇಕಾದರೆ ಕಿವಿಯಲ್ಲಿ ಕೊಡಬೇಕು. ಯಾವ ಕಿವಿಯಲ್ಲಿ? ಯಾಕೆ ಯಾವುದಾದ್ರೂ ಒಂದೇ ಇಲ್ಲ, ಬಲಗಿವಿಯಲ್ಲೇ. ಹಾ, ಗಂಗಾ ಸನ್ನಿಧಾನ, ದೇವತೆಗಳ ಸನ್ನಿಧಾನ ಆ ಬಲಗಿವಿಯಲ್ಲಿರುತ್ತೆ. ಎಡಗಿವಿಯಲ್ಲೂ ದೇವತೆಗಳಿರ್ತಾರೆ, ಆದರೆ ಉಪದೇಶಕ್ಕೆ ಯೋಗ್ಯವಾದ ಕರ್ಣ ಬಲಗ. ಅದಕ್ಕೆ ಹೇಳುತ್ತಾ ಇದ್ದಾರೆ ಈ ಮಣಿ ಅಂತ ಹೇಳಿದ ಕೂಡಲೇ ಭಗವಂತನ ತತ್ವಜ್ಞಾನವನ್ನ ಕೊಡತಕ್ಕಂಥ ಅಪರೂಪದ ಸನ್ನಿಧಾನ, ವಾದಿರಾಜರ ಸನ್ನಿಧಾನ ಯುಕ್ತವಾದಂಥ ಮಣಿ, ಭಗವಂತನ ಸನ್ನಿಧಾನದಿಂದ ಯುಕ್ತವಾದಂಥ ಮಣಿ, ಅದನ್ನ ವ್ಯತ್ಯಾಸ ಮಾಡಿದರೆ ಅದನ್ನ ಸರಿ ಮಾಡಿದ್ದೆ ಅಂದ್ರು. ಅರ್ಥ ಹೇಳಿದರೆ ಬಲಗಿವಿ ಎಂದ ಕೇಳಬೇಕಾಗಿರತಕ್ಕಂಥ ಮಂತ್ರಾದಿಗಳನ್ನ ವಿಶೇಷವಾಗಿ ಈ ಸ್ವೀಕಾರ ಮಾಡಬೇಕಾಗಿದ್ದನ್ನ ಎಡಗಿವಿ ಎಂದಲೂ ಸ್ವೀಕಾರ ಮಾಡಲಿಕ್ಕೆ ಹೋದರೆ ಅದನ್ನ ಬದಲಾವಣೆ ಮಾಡುತ್ತೇನೆ. ಅದೇನು ಬಲಗಿವಿ ಎಂದು ಸ್ವೀಕಾರ ಮಾಡುವುದೇನು, ಎಡಗಿವಿಯಿಂದ ಸ್ವೀಕಾರ ಮಾಡುವುದೇನು ಅಂತ ಹೇಳಿದರೆ ಅದನ್ನು ಹೇಳ್ತಾರೆ. ಬಲಗಿವಿಯಿಂದ ಸ್ವೀಕಾರ ಮಾಡುವುದು ಅಂದರೆ ಮಂತ್ರಗಳಿಗೆ ಸರಿಯಾದ ಅರ್ಥ ತಿಳಿಯೋದು. ಎಡಗಿವಿಯಿಂದ ಮಂತ್ರಗಳನ್ನು ಕೇಳುವುದು ಅಂದರೆ ಮಂತ್ರಕ್ಕೆ ಅಪಾರ್ಥ ಆಗುವುದು. ಅದಕ್ಕೆ ನಿನಗೆ ಮಂತ್ರಗಳು, ನಾನು ಹೇಳಿದ ಮಂತ್ರತುಲ್ಯವಾದ ಗ್ರಂಥ ಇದು, ಮಂತ್ರಗಳಿಂದ ಕೂಡಿದ ಗ್ರಂಥ ಇದು, ಇದನ್ನು ಕೇಳುವ ಕಾಲಕ್ಕೆ ನಿನಗೆ ಎಡಗಿವಿ ಅಂದರೆ ಅಪಾರ್ಥ ಅಥವಾ ಸಂಶಯ ಬರುವಂತಹ ಸ್ಥಿತಿ ಬಂದಾಗ ಅದನ್ನು ವ್ಯತ್ಯಾಸ ಮಾಡಿ ನಾನು ವಿಶೇಷವಾಗಿ ಸಂಶಯರಹಿತವಾಗುವಂತೆ ನಾನು ಮತ್ತು ಬಲಗಿವಿಯಲ್ಲಿ ಉಪದೇಶ ಕೊಟ್ಟಿದ್ದೇನೆ. ಅಥೋಪದಿಷ್ಟವಾನಸ್ಮಿ ಸ್ಪಷ್ಟಂ ಮಧ್ಯಸ್ಥ ಕರ್ಮತೆ
ಕರ್ಣೇಕೆ ದಕ್ಷಿಣೇ ವಿದ್ವನ್ ಪಶ್ಯ ಹಸ್ತೇನ ಸಂಸ್ಪೃಶನ್ ಇತೀದಂ ವಿದ್ಯಿ ಸದ್ಬುದ್ಧೇ ವೃದ್ಧ ಮತಸ್ಥ ಕರ್ಮಚ. ಈ ರೀತಿಯಲ್ಲಿ ನಾನೇ ಆ ನನ್ನ ಕೈಯಿಂದ ನಿನ್ನ ಮಣಿಯನ್ನು ವ್ಯತ್ಯಾಸ ಮಾಡಿ ಉಪದೇಶ ಕೊಟ್ಟವ ನಾನೇ. ಹೌದು, ಅವರಿಗೆ ಮಾತ್ರ ಕೊಡ್ತಾರ ಅಂದ್ರೆ ಪ್ರತಿಯೊಬ್ಬ ಜೀವರಾಶಿಗೂ ಕೂಡ ಅವರ ಬಲಗಿವಿಯಲ್ಲಿ ವಿಶೇಷವಾದ ಮಣಿ ಅಂದರೆ ಭಗವಂತನ ರೂಪ, ಆ ರೂಪವನ್ನ ವಿಶೇಷ ಸನ್ನಿಧಾನದಿಂದ ಇರುವಂತೆ ಮಾಡಿ ಆ ರೂಪದಿಂದಾಗಿ ಅವರಿಗೆ ತತ್ವಜ್ಞಾನದ ಅರ್ಥ ಆಗುವಂತೆ ಮಾಡುತ್ತಾರೆ ವಾದಿರಾಜ. ಇಲ್ಲಿ ಮಣಿ ಅಂದ್ರೆ ಯಾವುದು? ಕಿವಿಗೆ ಮಣಿ ಅಂತ ಹೇಳಿದರೆ ಕಿವಿಗಳಲ್ಲಿ ಯಾವ ಭಗವದ್ ರೂಪ ಇದೆ? ವಾಸುದೇವ. ಎರಡೂ ಕಿವಿಗಳಲ್ಲಿ ವಾಸುದೇವ ರೂಪ, ಆ ವಾಸುದೇವ ರೂಪವೇ ಮಣಿಯಾಗಿ ನಿಂತಿದೆ. ಆ ಒಂದೇ ವಾಸುದೇವ ರೂಪವೇ ಏನು ಮಾಡುತ್ತೆ ಅಂದ್ರೆ ಬಲಗಿವಿಯಲ್ಲಿದ್ದುಕೊಂಡು ಮಂತ್ರಾದಿಗಳನ್ನು ಕೇಳುವಂತೆ ಮಾಡುತ್ತೆ. ಅಂಥ ಒಂದು ಸನ್ನಿಧಾನ ವಾಸುದೇವನದ್ದು ಬಲಗಿವಿಯಲ್ಲಿ ನಿಂತಿರುತ್ತೆ. ಅದೇ ವಾಸುದೇವ ಮೂರ್ತಿಯೇ ಎಡಗಿವಿಯಲ್ಲಿದ್ರೂ ಕೂಡ ಮಂತ್ರಾದಿಗಳ ಉಪದೇಶ ಸ್ವೀಕಾರ ಮಾಡುವಂಥದ್ದಿಲ್ಲ, ಮಿಕ್ಕ ಕರ್ಮ ಪ್ರವಚನಾದಿಗಳು ಕೇಳುವುದು ಎಲ್ಲವೂ ಕೂಡ ಎಡಗಿವಿಯಿಂದ ಆಗ್ತಾನೆ ಇರುತ್ತೆ, ಎರಡೂ ಕಿವಿಯಿಂದ ಆಗ್ತಾನೆ ಇರುತ್ತೆ. ಆದರೆ ಅದರಲ್ಲಿ ಪ್ರಧಾನವಾಗಿ ಭಗವಂತನ ಸನ್ನಿಧಾನ ಜಾಸ್ತಿಯಲ್ಲಿ ಅಂದರೆ ಬಲಗಿವಿಯಲ್ಲೇ ಇರುತ್ತೆ. ಶುದ್ಧ ಭಾವೇನ ಮಾಮದ್ಧ ಭಜ ಕ್ರೋಧ ಮಿಮಂ ತ್ಯಜ ಅನ್ವಾರುಹ ಮಹೋ ಸ್ವರ್ಗಂ ಸಹ ದೇವೈಹಿ ವಸಾಮ್ಯಹಂ ಎವಂ ಉತ್ತರತ್ರಾಪಿ ಇದಂ ಬಾದರಾಯಣ ಪ್ರಿಯಂ ಕರ್ಮ ವಿಧಿ ಮಧ್ಯವಾಠ ಮಠಸ್ಥರಂ ವಾಮಕರ್ಣ ಸದೃಶಂ ತದ್ಗತ ಸನ್ಮಣಿ ಸದೃಶೀ ಶುದ್ಧಶೀಲಾ ವೇದವ್ಯಾಸ ದತ್ತ ವ್ಯಾಸಮುನಿ ಪ್ರತಿಷ್ಠಿತ ಕಾಮಣಿ ಸದೃಶೀ ಶಿಲಾ ದಕ್ಷಿಣ ಕರ್ಣ ಸದೃಶೇ ಹಯವದನ ಸಮೀಪೆ ಸ್ಥಿತ ಇತಾಂ ಮಧ್ಯವಾಠಮಠೆ ಸ್ಥಿರೀಕೃತ್ಯ ಶುದ್ಧ ಶಿಲಾಂ ಹಯವದನ ಪೀಠೆ ಸ್ಥಿರೀಕೃತವಾನ್ ಇತಿ ಮದನಗ್ರಹಪೂರ್ವಕಂ ಕರ್ಮ ವಿಧಿ. ಚೆನ್ನಾಗಿ ಹೇಳ್ತಾರೆ, ಇದಕ್ಕಿನ್ನೊಂದು ಅರ್ಥವನ್ನು ಹೇಳ್ತಾರೆ. ಏನದು ಅಂದ್ರೆ ಮಧ್ಯವಾಠ ಮಠ, ಮಧ್ಯವಾಠ ಮಠ ಆದ ಮೇಲೆ ಸೋದೆ ಪೀಠ, ಈ ಎರಡು ಎಂಥ ಆದ್ದು ಅಂದ್ರೆ ಮಧ್ಯವಾಟ ಮಠ ಎಡಗಿವಿಯಂತೆ, ಸೋದೆ ಬಲಗಿವಿಯಂತೆ, ಎರಡನ್ನು ಹೇಳ್ತಾ ಇದ್ದರು. ಅಲ್ಲಿ ಗ್ರಾಫ್ ಅಲ್ಲಿ ನೋಡಿದರೆ ಎಡಕ್ಕೆ ಮಧ್ಯವಾಟ ಮಠ ಬರುತ್ತೆ, ಬಲಕ್ಕೆ ಸೋದೆ ಇರುತ್ತೆ, ಅದಕ್ಕೆ ಎಡ ಬಲದ ಕರ್ಣಗಳು. ಅಲ್ಲಿರತಕ್ಕಂಥ ಶುದ್ಧ ಮಣಿ ಅಂದ್ರೆ ಯಾವುದು? ವ್ಯಾಸಮುಷ್ಟಿ. ಅದನ್ನ ತೆಗೆದು ವಿಶೇಷವಾಗಿ ಇಲ್ಲಿಟ್ಟೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತದ್ಗತ ಸನ್ಮಣಿ ಸದೃಶಿ ಶುದ್ಧಶೀಲ ವೇದವ್ಯಾಸ ದತ್ತ ದಕ್ಷಿಣ ಕರ್ಣ ಸದೃಶಿ ಹಯವದನ ಸಮೀಪೆ ಸ್ಥಿತ. ವಿಶೇಷವಾಗಿ ದಕ್ಷಿಣ ಕರ್ಣ ಅಂತ ಏನಿದೆ, ದಕ್ಷಿಣ ಕರ್ಣ ಅಂದ್ರೆ ಸೋದೆ, ಅಲ್ಲಿ ಇಡುವಂತಾಯಿತು. ಇನ್ನ ವ್ಯಾಸಯತಿ ಪ್ರತಿಷ್ಠಿತ ಮಧ್ಯವಾಟಮಠೆ ಸ್ಥಿರೀಕೃತ್ಯ ವ್ಯಾಸಯತಿಗಳು ಅಂತ ಅವರಿಟ್ಟಂತಹ ಒಂದು ಶಿಲೆಯನ್ನ ಮತ್ತು ಆಚೆ ಇಟ್ರು. ಅಂದ್ರೆ ಇಲ್ಲಿದ್ದ ಶಿಲೆ ಅಲ್ಲಿಗೆ ಹೋಯಿತು, ಅಲ್ಲಿದ್ದ ಶಿಲೆ ಇಲ್ಲಿಗೆ ಬಂತು. ಈ ಒಂದು ಕರ್ಮ ಮದನುಗ್ರಹ ಪೂರ್ವಕಂ ಕರ್ಮ ವಿಧಿ, ನನ್ನ ಅನುಗ್ರಹದಿಂದ ಆಗಿರತಕ್ಕಂತಹ ಕರ್ಮ ಅಂತ ತಿಳಿದುಕೊಳ್ಳಯ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎರಡೂ ಮಣಿಗಳೇ, ಆ ಮಣಿಗಳಲ್ಲಿ ವೇದವ್ಯಾಸ ದೇವರು ಕೊಟ್ಟಿರತಕ್ಕಂತಹ ಮಣಿಯನ್ನ ಇಲ್ಲಿಗೆ ತಗೊಂಡು ಬಂದರು, ಬಲಗಿವಿಯಂಥ ಹಯವದನ ಪೀಠಕ್ಕೆ, ಹಯವದನ ದೇವರ ಸನ್ನಿಧಾನಕ್ಕೆ ತಂದು ಅಲ್ಲಿ ಸ್ಥಾಪನೆ ಮಾಡಿದ್ದು ವಿಶೇಷವಾದ ಕಾರ್ಯ. ಇನ್ನ ಅರ್ಥ ಸಮ್ಯಕ್ ಭಜ, ಆದ್ದರಿಂದ ನನ್ನ ಚೆನ್ನಾಗಿ ಭಜನೆ ಮಾಡು. ಮುಂದೆ ಹೇಳ್ತಾ ಇದ್ದಾರೆ, ತದಾ ಪ್ರಸಕ್ತಂ ಕೋಪಂ ತ್ಯಜ, ನನ್ನನ್ನ ಶುದ್ಧ ಭಾವೇನ ಮಾಂ ಭಜ, ಶುದ್ಧವಾದ ಮನಸ್ಸಿನಿಂದ ನನ್ನನ್ನು ಭಜನೆ ಮಾಡು. ಕ್ರೋಧಂ ಇಮಂ ತ್ಯಜ, ಸಿಟ್ಟನ್ನು ಈ ಸಿಟ್ಟನ್ನು ಬಿಡು. ಏ ಸಿಟ್ಟು? ಅದಕ್ಕೆ ಹೇಳ್ತಾರೆ, ಗುರುಗಳು ಅಂತ ಸ್ವೀಕಾರ ಮಾಡಿದ ಮೇಲೆ, ಶಿಷ್ಯರು ಅಂತಾದ ಮೇಲೆ,
ಗುರುಗಳು ಶಿಷ್ಯರ ಹಿತಕ್ಕಾಗಿ ಏನೋ ಹೇಳ್ತಾರೆ, ಹೀಗೆ ಮಾಡು ಅಂತ. ಶಿಷ್ಯರಿಗೆ ಅವರದ್ದೇ ಆದ ಆಲೋಚನಾ ರೀತಿ ಇರುತ್ತೆ, ಅವರದ್ದೇ ಆದ ಆಲೋಚನಾ ರೀತಿ ಇರುತ್ತೆ, ಅದರಲ್ಲೇ ಹೋಗ್ತಾ ಇರ್ತಾರೆ. ಗುರುಗಳು ಹೇಳಿದ್ರು ಕೂಡ ಅದನ್ನ ಒಪ್ಪಲ್ಲ. ಗುರುಗಳೇನ್ ಮಾಡ್ತಾರೆ, ಒಪ್ಪಲ್ಲ ಅಂದ್ರೆ ಎರಡು ರೀತಿ, ಮೇಲ್ನೋಟಕ್ಕೆ ಹೂ ಅಂದ್ರೂ ಒಳಗೆಲ್ಲ ಗುಜುಗುಜ ಅಂತ ಇರುತ್ತೆ, ಅಯ್ಯೋ ಇದು ಮಾಡ್ಬೇಕಾ 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 ಅಂತ. ಇನ್ನ ಮತ್ತು ಗುರುಗಳು ಇವ್ರನ್ನ ಮಾಡೋ ಕಾಣಿಸ್ತಾ ಇಲ್ಲ ಅಂತ ಸ್ವಲ್ಪ ಜೋರು ಮಾಡಿದರೆ ಸಿಟ್ಟೆ ಬರುತ್ತೆ, ಆ ಸಿಟ್ಟು ಹೊರಗೆ ತೋರಲ್ಲ, ಒಳಗೆ ಕೂತಿರುತ್ತೆ, ಒಳಗೊಳಗೆ ಒಳಗೊಳಗೆ ಟೆಂಪರೇಚರ್ ಬರ್ತಾ ಇರುತ್ತೆ. ಅದಕ್ಕೆ ಗುರುಗಳ ಮೇಲೆ ಬರತಕ್ಕಂಥ ಸಿಟ್ಟನ್ನ ತ್ಯಾಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ನಾವು ಅದೊಂದು ವ್ಯಕ್ತಿಯಾಗಿರಬಹುದು, ಅಲ್ಲಿ ಭಗವಂತನನ್ನು ಆರಾಧನೆ ಮಾಡುವ ಪ್ರತಿಮಾ ಇದು ಅಂತ ನಾವು ನೋಡತಾ ಹೊರಟರೆ ಅಲ್ಲಿ ಭಗವಂತನ ಸನ್ನಿಧಾನದಿಂದ ನಮಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹಪೂರ್ವಕವಾದ ಮಾತೇ ಅಲ್ಲಿಂದ ಬರುತ್ತಷ್ಟೇ ಹೊರತು ಬೇರೆದು ಬರಲಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ಕರೆಗೆ ಬರಬೇಕು. ಅವಾಗೇನಾಗುತ್ತೆ, ಅಲ್ಲಿಂದ ಏನು ಬಂದರೂ ಒಳ್ಳೆದೆ, ಏನು ಬಂದರೂ ಒಳ್ಳೆದೆ. ಹಾಗೆ ತಗೊಂತೀರಾ, ಏನು ಬಂದರೂ ಒಳ್ಳೆದೇನಾ? ಅಂದ್ರೆ ಒಳ್ಳೆದೇ ಬರುತ್ತೆ, ಒಳ್ಳೆದೇ ಬರುತ್ತೆ, ಒಳ್ಳೆದೇ ಬರುತ್ತೆ ಅಂತ ಹೇಳ್ತೀರಾ ಅಂದ್ರೆ ಅದು ಮುಂದೆ ಗೊತ್ತಾಗುತ್ತೆ. ಅವಾಗೆ ಅವಾಗ ಗೊತ್ತಾಗಲ್ಲ, ಮುಂದೆಲ್ಲ ಚೆನ್ನಾಗಿ ಗೊತ್ತಾಗ್ತಾ 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 ಬರ್ತಾ ಇರುತ್ತೆ. ಅದನ್ನೇ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಶುದ್ಧ ಭಾವೇನ ಮಾಂ ಅರ್ಧ ಭಜ ಕ್ರೋಧಂ ಇಮಂ ತ್ಯಜ. ಅದಕ್ಕೆ ಒಂದು ಪ್ರತಿಮಾ, ಎಲ್ಲ ಪ್ರತಿಮೆಗಳೇ ನಮ್ಮ ಸುತ್ತು ಇರುವ ಗಂಡ ಹೆಂಡತಿ ಮಕ್ಕಳು ಎಲ್ಲ ಪ್ರತಿಮೆಗಳೇ, ಗುರುಗಳು ಒಂದು ಪ್ರತಿಮಾ. ಅಲ್ಲಿ ಭಗವಂತನನ್ನು ನಾವು ಚಿಂತನೆ ಮಾಡುವಾಗ ಅಲ್ಲಿ ಭಗವಂತ ಕಾಲಕಾಲಕ್ಕೆ ಏನು ಪ್ರವರ್ತನೆಯನ್ನು ತೋರತಾ ಇರ್ತಾನೆ, ಆ ಪ್ರವರ್ತನೆಯನ್ನು ಸಹಿಸಿಕೊಂಡಿರಬೇಕಂತೆ, ಸಹಿಸಿಕೊಂಡಿರಬೇಕು, ಸಿಟ್ಟು ಮನಸ್ಸಲ್ಲೂ ಮಾಡಬಾರದಂತೆ, ಹೊರಗೆ ಮಾತ್ರ ಅಲ್ಲ ಮನಸ್ಸಲ್ಲೂ ಮಾಡಬಾರದಂತೆ. ಆವಾಗ ನಾವು ಪಾಸ್ ಆಗ್ತೀವಿ ಅಂತ ಹೇಳ್ತಾ ಇದೆ. ಇರೋದಿದ್ರೆ ಸಾಧ್ಯ ಇಲ್ಲ. ಗುರುಳಿರ್ತಾರೆ, ಅವರ ಪ್ರವರ್ತನೆ ಹೀಗಿದೆ, ಅವಾಗೇನು ಸ್ವಾಮಿಯೇ ನನಗಾಗಿ ಇವರಲ್ಲಿ ಈ ತರ ಮಾಡಿಸ್ತಾ ಇದ್ದಾನೆ ಒಳ್ಳೆದಕ್ಕಾಗಿಯೇ ಅಂತ ಕನ್ಫರ್ಮ್ ಅಷ್ಟೆ, ಮುಗಿದೋಯ್ತು. ಮತ್ತೆ ಅದರಲ್ಲಿ ಹಾಗ ಈ ವ್ಯಾಖ್ಯೆ ಮಾಡಿದ್ರಿ ಹೀಗ ಹಾಗ, ನೋ ಕ್ವಶನ್. ಯಾವಾಗ ಕ್ವಶನ್ ಬಂತ, ಕ್ವಶನ್ಸ್ ಹೇಳ್ತಾ ಇದೆಯಾ, ಸಾಧನೆ ಆಗ್ತಾ ಇಲ್ಲ ಅಂತ ಅರ್ಥ. ಯಾವಾಗ ಕ್ವಶನ್ಸ್ ಎಲ್ಲ ಡಿಮಿನಿಷ್ ಆಯ್ತಾ, ಟೋಟಲಿ ಹೊರಟೋಯ್ತಾ, ಸ್ವಾಮಿ ಏನು ಮಾಡಿಸಿದ್ರು ಒಳ್ಳೇದಕ್ಕೆ ಅಂತ ಸಂತೋಷ ಬರ್ತಾ ಬಂತ, ಅವಾಗ ಭಗವಂತ ಬೇಗ ಅನುಗ್ರಹ ಮಾಡಿಬಿಡ್ತಾನಂತೆ. ಆ ವ್ಯಕ್ತಿ ನೆಪ ಮಾತ್ರ, ಸ್ವಾಮಿ ಪೂರ್ಣ ಅನುಗ್ರಹ ಮಾಡಿಬಿಡ್ತಾನೆ, ಮನಸ್ಸಿನಲ್ಲಿ ಅನುಗ್ರಹ ಏನು ಸಂತೋಷ ಕೊಟ್ಬಿಡ್ತಾನೆ. ಆ ಸೀಕ್ರೆಟ್ ಅನ್ನು ಹೇಳಿಕೊಡ್ತಾ ಇದ್ದಾರೆ. ಶುದ್ಧ ಭಾವೇನ ಮಾಂ ಅರ್ಧ ಭಜ, ಅರ್ಧ ಅಂದ್ರೆ ಸಮ್ಯಕ್ ಭಜ, ಚೆನ್ನಾಗಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ತತಃ ಪ್ರತ್ಯವಾಯ ಶಂಕಾ ನಕಾರ್ಯ ಇತಿ ಸೂಚಯಿತು ಮಾಹ ಅನ್ವಾರುಹ ಮಹೋ ಸ್ವರ್ಗಂ ಸಹದೇವೈಹಿ ವಸಾಮ್ಯಹಂ ಅಂತ ಹೇಳ್ತಾ ಇದ್ದಾರೆ. ಹರಿವಾಯು ವಿರಿಂಚಿ ಸಮ್ಮತ್ಯ ಕೃತಸ್ಯ ಸುಕೃತ, ಅಂದರೆ ಭಾವಿವಾಯೋ ಸ್ವಸ್ಯಯಾಜ್ಞೆಯ ಕೃತಸ್ಯ ಸುಕೃತ ಸಾಧನತ್ವಮೇವ ಇತಿ ಜ್ಞಾತವ್ಯಂ ಇತಿ ಭಾವ. ಅಂದರೆ ವಾಯುದೇವರ ಮೂಲಕ ನನ್ನ ಮೂಲಕ ನಿನಗೇನು ಹೇಳತಾ ಇದೆ, ನಿನಗೇನು ಮಾಡು ಅಂತ ಹೇಳತಾ ಇದೆ, ನಿನ್ನಿಂದ ಏನು ಮಾಡಿಸ್ತಾ ಇದೆ, ಅವೆಲ್ಲವೂ ಕೂಡ ನಿನಗೆ ಸುಕೃತ ಸಾಧನತ್ವಮೇವ, ಒಳ್ಳೆ ಸಾಧನೆ ಆಗ್ತಾ ಇದೆ ಅಂತ ಚೆನ್ನಾಗಿ ತಿಳಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅಂದರೆ ಅಲ್ಲಿ ಅವರಿಗೆ ಹೇಳಿದ್ರು, ಅವರಿಗೆ ನಾನಾ ಕಾರ್ಯಗಳನ್ನು ಹೇಳುತ್ತಾ ಬಂದರು, ಅವರಿಗೆ ಕೆಲವೊಮ್ಮೆ ಮಾಡುವಾಗ ಸಿಟ್ಟು ಬಂದೀತು ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಮಗೂ ಹೇಳ್ತಾ ಇದ್ದಾರೆ, ನಿಮಗೂ ನಿಮ್ಮ ಸಾಧನಾ ಕಾಲದಲ್ಲಿ ನಮಗೆ ಪ್ರಧಾನವಾದ ಶತ್ರು ಯಾವುದು ಅಂದರೆ ಕ್ರೋಧ. ಆ ಕ್ರೋಧಕ್ಕಿಂತ ಶತ್ರುವಿಲ್ಲ, ಕ್ರೋಧಕ್ಕೆ ಕಾರಣ ಏನು ಅಂದುಕೊಂಡದ್ದು ಸಿಗದೇ ಇರುವುದೇ ಕ್ರೋಧಕ್ಕೆ ಕಾರಣ.
ಎಕ್ಸ್ಪೆಕ್ಟೇಷನ್ ಈಸ್ ದಿ ಬೇಸಿಸ್ ಆಫ್ ಆಂಗ್ರಿ. ಹೌದ್ ತಾನೆ, ಫ್ಯೂರಿಯಸ್ನೆಸ್ ಏನಿದೆ ಅದಕ್ಕೆ ಬೇಸ್ ಯಾವುದು ಅಂದ್ರೆ ಎಕ್ಸ್ಪೆಕ್ಟೇಷನ್. ಯಾಕೆ ಎಕ್ಸ್ಪೆಕ್ಟ್ ಮಾಡಬಾರದ ಅಂದ್ರೆ, ಎಕ್ಸ್ಪೆಕ್ಟೇಷನ್ ಅಂಬುವುದೇ ಶಾಸ್ತ್ರ ವಿರುದ್ಧ. ಯಾಕೆ ಇಟ್ಟಾಂಗೆ ಇರುವೇನು ಹರಿಯೇ ಅಂತ ಒಂದು ಕಡೆ ಹೇಳೋದು, ಇನ್ನೊಂದು ಕಡೆ ನಾನಾ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ಹೇಳೋದೊಂದು ಮಾಡೋದೊಂದು ಆಯ್ತಲ್ಲ. ಅದಕ್ಕೆ ನಾನಾ ರೀತಿ ಎಕ್ಸ್ಪೆಕ್ಟೇಷನ್ ಎಲ್ಲಿ ಬರುತ್ತೋ ಅದಕ್ಕೆ ಫೇಲ್ಯೂರ್ ಬಂದೇ ಬರುತ್ತೆ, ಅದಕ್ಕೆ ತಕ್ಕಂತ ಸಿಟ್ಟು ಬಂದೇ ಬರುತ್ತೆ, ಅದರಿಂದ ಸಾಧನೆ ಹಾಳಾಗುತ್ತೆ. ಹಾಗೆ ಮಾಡಬೇಕು ಅಂದ್ರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಓನ್ಲಿ ಒನ್ ಎಕ್ಸ್ಪೆಕ್ಟೇಷನ್, ಏನು ಅವನ ಅನುಗ್ರಹ ಆಗಬೇಕು, ಗುರುಗಳ ಅನುಗ್ರಹ ಆಗಬೇಕು, ಇಷ್ಟೇ ಸಾಕು ಅಂತ ಹೊರಟರೆ, ಮಿಕ್ಕ ಎಕ್ಸ್ಪೆಕ್ಟೇಷನ್ಸ್ ಯಾವುದೂ ಇಲ್ಲದಿದ್ರೆ ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಬಂತ ಸಾಧನೆ ಹಾಳು, ಪೂರ್ಣ ಹಾಳಾಗಿಬಿಡುತ್ತೆ. ಸಿಟ್ಟ, ಸಿಟ್ಟಿನಿಂದ ದುಃಖ, ದುಃಖದಿಂದ ಇನ್ನ ಮತ್ತಷ್ಟು ಸಿಟ್ಟು, ಹಾಗೆ 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 ಬೆಳೀತಾ ಬೆಳೀತಾ ಹೋಗಿ ಕೊನೆಗೆ ನಮ್ಮನ್ನ ಮೂಲೆ ಗುಂಪಾಗಿ ಮಾಡೋವರೆಗೂ ಸಿಟ್ಟಿಗೆ ಸಿಟ್ಟು ಕಡಿಮೆ ಆಗಲ್ಲ, ಸಿಟ್ಟು ಭೀಕರವಾಗಿ ಬರ್ತಾನೇ ಇರುತ್ತದೆ. ನಮ್ಮ ಟೆಂಪರೇಚರ್ ಬಂದಾಗ ಮೈಯೆಲ್ಲ 104 ಬಂದ್ರೆ ಮೈಯೆಲ್ಲ ಬಿಸಿ ಆದಂತೆ ಆ ಸಿಟ್ಟು ಮೈಯೆಲ್ಲ ಹರಡ್ತಾ ಇರುತ್ತೆ. ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಪ್ರಕಟ ಆಗ್ತಾ ಇರುತ್ತೋ ಗೊತ್ತಾಗಲ್ಲ. ಹೌದ್ ತಾನೆ, ಆ ರೀತಿ ಆ ಸಿಟ್ಟನ್ನ ನಿಗ್ರಹ ಮಾಡಿ ಆ ನಿಗ್ರಹ ಮಾಡುವ ವಿಧಾನಗಳನ್ನ ಮುಂದೆಲ್ಲ ಚೆನ್ನಾಗಿ ಹೇಳ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇದಂ ಆಶ್ಚರ್ಯ ವೃತ್ತಂ ಶ್ರುತ್ವಾ ಸರ್ವೇಪಿ ಗರ್ವಿತಾಃ. ಇದಂ ಆಶ್ಚರ್ಯ ವೃತ್ತಂ ಶ್ರುತ್ವಾ ಸರ್ವೇಪಿ ಗರ್ವಿತಾಃ ಚರ್ಚಿತಂ ಮೇ ಮಯಾ ಸರ್ವಂ ಗರ್ವಂ ಚದದ ಶೀಘ್ರತಃ ಕರ್ತಂ ಕರ್ತುಂ ಚಾಕರ್ತುಮಪ್ಯೇವ ಮನ್ಯಥಾ ಕರ್ತುಮೇವ ಚ ಸಮರ್ಥೋಹಂ ನ ಸಂದೇಹಶ್ಚೇಶ್ವರಶ್ಚ ಸದಾಜ್ಞಯಾ ಇತಿ ಪೂರ್ವಂ ಮಯಾ ಪ್ರೋಕ್ತಂ ಅನುಸಂಧತ್ವ ಬುದ್ಧಿಮನ್. ಹೇಳ್ತಾರೆ, ಹೇ ಸುಜನಾಃ, ಎಲ್ಲ ಜ್ಞಾನಿಗಳು ಎಲ್ಲ ಸಜ್ಜನರಿಗೆ ವಿಶೇಷವಾಗಿ ಉಪದೇಶ ಕೊಡ್ತಾ ಇದ್ದಾರೆ. ಇದಂ ಮಣಿವ್ಯತ್ಯಯ ಸದೃಶಂ ಬಾಲರಾಯಣಂ ಪ್ರಿಯಂ ಕರ್ಮ ಆಶ್ಚರ್ಯ ವೃತ್ತಿಂ ಆಶ್ಚರ್ಯಕರೀಂ ವ್ಯಾಖ್ಯಾಂ ಮಣಿವ್ಯತ್ಯಯ ದೃಷ್ಟಾಂತ ಕಥನಂ ತೇನ ಕೃತಾಂ ವ್ಯಾಖ್ಯಾಂ ಶುತ್ವಾ ಗರ್ವಿತಾಃ ಯೂಯಂ ಗರ್ವಂ ಶೀಘ್ರಂ ತ್ಯಜತ. ಹೇಳ್ತಾ ಇದ್ದಾರೆ, ಇಲ್ಲಿರೋದನ್ನ ಅಲ್ಲಿಟ್ಟು ಅಲ್ಲಿರೋದನ್ನ ಇಲ್ಲಿಟ್ಟು ಏನು ಬೇಕಾದರೂ ಮಾಡುವ ಸಾಮರ್ಥ್ಯ ನಮಗಿದೆ. ಯಾವುದನ್ನ ಎಲ್ಲಿ ಬೇಕಾದರೂ ಇಡಬಹುದು, ಯಾವುದನ್ನ ಎಲ್ಲಿ ಬೇಕಾದರೂ ತರಬಹುದು, ಆ ಸಾಮರ್ಥ್ಯ ನಮಗಿದೆ. ಅದರಿಂದ ನನಗೇ ಸಾಮರ್ಥ್ಯ ಇದೆ ಎಂಬ ಗರ್ವವನ್ನ ಬಿಟ್ಟು ಬಿಡಿ ಅಂತ ವಾದರಾಜರು ಉಪದೇಶ ಕೊಡ್ತಾ ಇದ್ದಾರೆ. ಕ್ರೋಧ ಬರಲಿಕ್ಕೆ ಕಾರಣ ಏನು, ಹುಡುಕಿ ತೆಗಿತಾ ಇದ್ದಾರೆ ಗರ್ವ ಅಂತ. ಏನು ಗರ್ವ? ನಾನು ಹೀಗೇ ಇರ್ಲಿಕ್ಕಾಗುತ್ತೆ, ಅಥವಾ ನಾನು ಅಂದುಕೊಂಡದ್ದು ಪಡೀಲಿಕ್ಕಾಗುತ್ತೆ, ಆಮ್ ಕ್ಯಾಪಬಲ್ ಅಂತ ಗರ್ವ ಇರುತ್ತಲ್ಲ, ಆ ಗರ್ವ ಯಾವಾಗ ಅಂದ್ರೆ ಯಾವಾಗ ಕೆಲಸ ಆಗಿಲ್ಲ ಗರ್ವಕ್ಕೆ ಪೆಟ್ಟು ಬೀಳುತ್ತೆ. ಗರ್ವಕ್ಕೆ ಪೆಟ್ಟು ಬಿದ್ರೆ ಅವಾಗ ಸಿಟ್ಟು ಬರುತ್ತೆ. ಅಷ್ಟೇ ನೋಡಿ, ಇದನ್ನು ಹೇಳಬೇಕಾದ್ರೆ ನಿಜವಾಗಿ ನನ್ನ ಗುರುಗಳು ನನ್ನ ಉಪನಯನಾಗುವಾಗ ನನ್ನ ತಂದೆ ಇದ್ದಿಲ್ಲ, ನಮ್ಮ ಅಣ್ಣ ಇದ್ರು ಅವರಿಗೆ ಉಪನಯನ ಆಗಿದ್ದಿಲ್ಲ, ಮನೆಯಲ್ಲಿ ತೊಂದರೆಗಳಿದ್ವು, ನನ್ನ ಉಪನಯನ ಆಗಬೇಕು. ಉಪನಯನ, ನಮ್ಮ ಅಣ್ಣನ ಉಪನಯನ ಮದುವೆ ಆಗಿದ್ದಿಲ್ಲ, ಉಪನಯನ ಆಗಿತ್ತವರಿಗೆ, ಮದುವೆ ಇನ್ನ ಆಗಿದ್ದಿಲ್ಲ. ಮದುವೆ ಆದ್ರೆ ತಾನೇ ಮಣಿ ಮೇಲೆ ಕೂತು ಉಪದೇಶ ಕೊಡ್ಲಿಕ್ಕೆಲ್ಲ ಆಗುವುದು. ತಂದೆ ಆದ ಮೇಲೆ ತಂದೆ ಸ್ಥಾನದಲ್ಲಿ ಅವರು ತುಂಬಾ ನನಗೆ ಉಪಕಾರ ಮಾಡಿದ್ರು, ಅವರಿಂದಾಗಿ ಇಷ್ಟು 2 ಅಕ್ಷರ ಬಂದಿದೆ ನನಗೆ ನಮ್ಮ ಅಣ್ಣನಿಂದ. ಆದರೆ ನನಗೆ ಉಪನಯನ ಆಗಬೇಕಾದ್ರೆ ಅವರು ಉಪನಯನ ಆಗಿತ್ತು, ಮದುವೆ ಆಗಿದ್ದಿಲ್ಲ. ಯಾರು ಕೂಡಬೇಕು ಅಂದಾಗ ಒಬ್ಬರು ಕರ್ನೂಲಲ್ಲಿದ್ದವರು, ಅವರು ಕೂಡಬೇಕು, ನಮ್ಮ ಬಹಳ ಪರಿಚಯದವರು, ನನ್ನ ಗುರುಗಳವರು, ಅವರು ಕೂಡಬೇಕು ಅಂತ ನಿರ್ಣಯ ಆಯಿತು. ಅವರು ಕೊಡ್ತೀವಪ್ಪ ಅಂತ ಒಪ್ಪಿದರು. ಅವರಿಗೂ ಮಕ್ಕಳಿಲ್ಲ, ಕೂತರು ಉಪದೇಶ ಕೊಟ್ಟರು. ನಾನು ಮಗನಾದೆ ಅವರಿಗೆ. ಯಾವಾಗಾದರೂ ಸರಿ ನಾನು ಕರ್ನೂಲಿಗೆ ಹೋದಾಗ, ಅವರ ಮನೆಗೆ ಹೋದರೆ, ನಮಸ್ಕಾರ ಮಾಡಲಿಕ್ಕೆ ಹೋದಾಗ,
ಅದು ಉದ್ಯೋಗ ಮಾಡುವಾಗಲೂ ಹೋಗ್ತಿದ್ದೆ, ಉದ್ಯೋಗ ಬಿಟ್ಟ ಮೇಲೆ ಶಾಸ್ತ್ರ ಅಧ್ಯಯನ ಮಾಡುವಾಗಲೂ ಹೋಗ್ತಿದ್ದೆ. ಹೋದಾಗೆಲ್ಲ ಹುಡುಕ್ತಾನ ನಮ್ದು, ಈಗಲೂ ಹುಡುಗರೆ ನಾವು, ಅವ್ರ ಮುಂದೆ ನಾವು ಹುಡುಗ್ರೆ. ಹೋದಾಗ ಅವಾಗೆಲ್ಲ ಉದ್ಯೋಗದಲ್ಲಿ ಹಾಗ್ ಮಾಡಬೇಕು, ಹೀಗ್ ಮಾಡಬೇಕು, ಈ ಕೋರ್ಸ್ ಮಾಡಬೇಕು ಅನ್ಕೊಂತ ಇದ್ದೇನೆ ಅಂತ ಅವ್ರಿಗೆ ಹೇಳ್ತಾ ಇರೋದು. ಇದಾದ ಮೇಲೆ ಈಗ ಅಧ್ಯಯನ ಮಾಡಬೇಕು ಅನ್ಕೊಂಡೆ, ಹೀಗ್ ಮಾಡಬೇಕು, ಹಾಗ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೆ. ಪ್ರತಿ ಸಲ ಹೋದಾಗೆಲ್ಲ ಅವರೊಂದೇ ಮಾತು ಹೇಳ್ತಾ ಇದ್ರು, ನನ್ನ ಸೀನಾ ಅಂತ ಕರೀತ ಚಿಕ್ಕ ಹುಡುಗ ಅವರು ಬೆಳೆದ. ನೋಡೋ ಸೀನಾ, ಇದೆಲ್ಲ ಬಿಡು, ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಇವೆಲ್ಲ ಇಲ್ಲ, ಇಟ್ಟಾಂಗೆ ಇರುವೇನು ಹರಿ ಅಂತಿರು, ಚೆನ್ನಾಗಿರ್ತೀಯ, ಇಲ್ಲದಿದ್ರೆ ದುಃಖ ದುಃಖ ದುಃಖ. ತಿಳ್ಕ ಇದು, ಇದು ತಿಳ್ಕೊಂಡ್ರೆ ನಿನ್ನಷ್ಟು ಸುಖವಾಗಿರೋರು ಯಾರು ಇಲ್ಲ, ಇದು ತಿಳ್ಕೊಂಡಿಲ್ಲ ನಿನ್ನಷ್ಟು ದುಃಖ ಪಡೋರು ಇನ್ ಯಾರು ಇಲ್ಲ ಅಂತ ಗಾಯತ್ರಿ ಮಂತ್ರ ಕೊಟ್ಟವರು ಗಾಯತ್ರಿ ಅರ್ಥ ಹೇಳಿದರು. ಯಾವಾಗ ನನಗೆ ಉಪದೇಶ ಕೊಡ್ತಾರೆ ಅವ್ರು, ಸುಧಾ ಹೋಗೋದಿಲ್ಲ, ಸುಧಾ ಅರ್ಥ ಹೇಳ್ತಾ ಇದ್ರು. ಇಟ್ಟಾಂಗೆ ಇರುವೇನು ಹರಿಯೇ, ದೇವರು ಇಟ್ಟಂತೆ ಇರ್ತೇನೆ ಅಂತ ನಿನ್ನ ಮನಸ್ಸಲ್ಲಿ ಬರಲಿ, ಬಾಯಿಂದಲ್ಲ, ಮನಸ್ಸಲ್ಲಿ ಸದಾ ಬರ್ತಾ ಬರಲಿ. ಅವಾಗೇನಾಗುತ್ತೆ, ನಾವು ನಮಗೇನೋ ಒಂಥರ ಭಾವನೆಗಳಿರುತ್ತೆ, ಅದಕ್ಕೆ ತಕ್ಕಂತೆ ದೇವರು ನಮ್ಮನ್ನ ಇಡದಿದ್ರೆ ಆಗ್ರಹವೇ ದೇವರ ಮೇಲೆ ಬರ್ತಾ ಇದೆ, ಯಾಕೆ ಹೀಗೆ ಮಾಡಿದ ದೇವ ಅಂತ. ಕೊನೆಗೆ ಅವನು ಮಾಡಿದ್ದೆಲ್ಲ ಒಳ್ಳೇದೆ, ಅವನು ಶುದ್ಧ, ಅವನು ಬಹಳ ಶುದ್ಧ, ನನ್ನಲ್ಲೇ ದೋಷ ಇದೆ, ತಕ್ಕಂತೆ ನನಗೆ ಮಾಡುತ್ತಾ ಇದ್ದಾನೆ, ಅವನೇ ಅನುಗ್ರಹ ಮಾಡುತ್ತಾನೆ, ಅವನು ಮಾಡಿದ್ದೆಲ್ಲ ಒಳ್ಳೇದೇ ಅಂತ ಬಂದ ಕೂಡಲೇ ಎಲ್ಲ ಏನು ಪವರ್ ಬೆಳೆದಿರುತ್ತೆ, ಕೋಪ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ದೇವರಿಗೆ ಮತ್ತು ನಮಸ್ಕಾರ ಮಾಡುತ್ತೇವೆ. ಅದರಿಂದ ನಮ್ಮ ಶ್ರೀಪಾದರಾದರೆ ಕೊಟ್ಟಂತಹ ಅಪರೂಪದ ವಾಗ್ವಜ್ರ ಅಂದರೆ ಅದು, ಇಟ್ಟಾಂಗ ಇರುವೆನು ಹರಿಯೇ ಎನ್ನ ದೊರೆಯೇ ಅಂದ್ರು. ಅದನ್ನೇ ಹೇಳ್ತಾ ಇದ್ದಾರೆ, ಇದ ಆಶ್ಚರ್ಯ ವೃತ್ತಂ ಅಶ್ವತ್ವ ಸರ್ವೇ ಗರ್ವಿತಾ, ನಿಮಗೆಲ್ಲ ಗರ್ವ ಇದೆ, ಆ ಗರ್ವವೆಲ್ಲ ತೆಗೆದುಬೇಡಿ ಅಂತ ಹೇಳ್ತಾರೆ. ಅಂದರೆ ಇದು ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ. ಭಗವಂತ ಗುರುಗಳು ಯಾವುದನ್ನ ಹೇಗಾದರೂ ಮಾಡುವ ಸಾಮರ್ಥ್ಯ ಅವರಿಗಿದೆ ಎಂಬ ಎಚ್ಚರ ನಿಮಗಿರಲಿ. ನಿಮ್ಮಲ್ಲಿ ಹೀಗೆ ಆಗಬೇಕು ಅಂತ ಗರ್ವ ಬಿಡಿ. ಇನ್ನ ಅಲ್ಲಿ ಏನಾಗಿತ್ತು, ಮಧ್ಯಘಾಟದಲ್ಲಿರತಕ್ಕಂತಹ ಶಿಲೆಯನ್ನ ಇಲ್ಲಿ ತಂದದ್ದಕ್ಕೆ ಎಲ್ಲರೂ ಆಗ್ರಹ ವ್ಯಕ್ತಪಡಿಸಿದರಂತೆ. ಮೊನ್ನೆ ಹೇಳ್ತಾ ಇದ್ರು ಸ್ವಾಮಿಗಳು, ಆ ಶಿಲೆಯನ್ನು ತಂದದ್ದಕ್ಕೆ, ಮಧ್ಯವಾಟ ಮಠದಿಂದ ಸೋದೆ ಮಠಕ್ಕೆ ತಂದದ್ದಕ್ಕೆ ಯಾವ ಸ್ವಾಮಿಗಳು ಕೋಆಪರೇಟ್ ಮಾಡಿಲ್ಲಂತೆ. ಅವಾಗ ಸಿಟ್ಟು ಬಂದವರ ಮೇಲೆ, ಅವಾಗ ಅವರದೇ ಪರ್ಯಾಯ, 16 ಪೂಜಕರಾಗಬೇಕು, ಒಬ್ಬರು ಮಾಡೋದು ಕಷ್ಟ, ಇನ್ನೊಬ್ರು ಬೇಕಾಗುತ್ತೆ ಅಂತಹದ್ದು. ಎಲ್ಲಾ ಸ್ವಾಮಿಗಳು ಒಬ್ಬೊಬ್ಬನು ಪೂಜೆ ಮಾಡಿಕೊಂಡು ಹೋದ್ರೆ ಸರಿ ಹೋಗುತ್ತೆ. ಆದರೆ 2 ವರ್ಷ ಒಬ್ಬರೇ 16 ಪೂಜೆಗಳು, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಎಲ್ಲಾ ಪೂಜೆಗಳು ಮಾಡಿ ಕೃಷ್ಣನಿಗೆ ಆಭರಣವೇ ಹಾಕಿಲ್ಲ ಅಂತ 2 ವರ್ಷ. ಆಭರಣ ತಗೊಂಡು ಆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಅವನಿಗೆ, ಟೆನ್ಷನ್ ಯಾವಾಗ್ಲೂ ಕೂಡ. ಯಾವ್ದು ಆಭರಣ ಕೊಟ್ರೆ ಕೈ ಮತ್ತು ಬರೋ ಕಾಲಕ್ಕೆ ಯಾವ ಹರಡು ಹೋಗಿರುತ್ತೋ, ಏನ್ ಕಂಪ್ಲೇಂಟ್ ಬರುತ್ತೋ, ಇದೇ ಟೆನ್ಷನ್ ಇರುತ್ತೆ ಅವರಿಗೆ. ಅದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾರೆ. ಅವ್ರಿಗೆ ಆ 2 ವರ್ಷ ಪರ್ಯಾಯದಲ್ಲಿ ಸಂತೋಷ, ಏನು ಕೆಲಸವೇ ಇಲ್ಲ, ಬಯಸ ಕೆಲಸ ಇಲ್ಲ, ಆಭರಣ ಕೊಡೋದಿಲ್ಲ, ತಗೊಂಬೋದು ಇಲ್ಲ ದೇವರೊಳಕ್ಕೆ. ಯಾಕೆ, ಆಭರಣವೇ ಬೇಡ ಅಂತ. ದೇವರ ತುಳಸಿಯಿಂದ ನಾನಾ ಆಭರಣಗಳನ್ನ ಮಾಡಿ ದೇವರಿಗೆ ಅಲಂಕಾರ ಮಾಡ್ತಿದ್ರಂತೆ. ನಿನಗ್ಯಾಕೋ ಈ ಆಭರಣ, ಇದು ಬೇಡದ್ದೆಲ್ಲ ಅಂತೇಳಿ ಎಲ್ಲ ಬೀರ್ವಾದಲ್ಲೇ ಇಡಿಸಿಬಿಟ್ಟು ಕೋಣೆಯಲ್ಲಿ ಆ ದೇವರು ತುಳಸಿಯಿಂದನೇ ಮಾಡಿದ ಅಪರೂಪದ ವ್ಯಕ್ತಿಗಳು. ಕೇವಲ ಕೌಪೀನ ಮಾತ್ರ ಹಾಕೊಂಡಿರ್ತಾ ಇದ್ರು, ಜನ ಬರ್ತಾರೆ ಅಂತ ಹೇಳಿದರೆ ಒಂದು ಮೇಲೆ ವಸ್ತ್ರ ಮಾತ್ರ ಹಾಕೊಂಡು ಹೋಗ್ತಿದ್ರಂತೆ. ಜನ ಬರ್ತಾರೆ ಅಂತ ಹೇಳಿದರೆ ಆ ರೀತಿಯಾದಂತಹ ಪರಮ ವೈರಾಗ್ಯ ಶಿಖಾಮಣಿಗಳು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ವಾದಿರಾದರ ಶಕ್ತಿಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಕರ್ತುಂ ಚ ಅಕರ್ತುಂ ಅಪ್ಯೇವಂ ಅನ್ಯಥಾ ಕರ್ತುಮೇವ ಚ, ಮಾಡುವುದಕ್ಕೂ ಬಿಡುವುದಕ್ಕೂ. ಕರ್ತುಂ ಚ ಅಕರ್ತುಂ ಚ ಅನ್ಯಥಾ ಕರ್ತುಂ ಚ ಸಮರ್ಥ, ನಾನು ಇದ್ದದ್ದನ್ನ ಮಾಡಲಿಕ್ಕೆ ಬಿಡ್ಲಿಕ್ಕೆ ಅಥವಾ ಮಾಡದೆ ನಿಲ್ಲಿಸಲಿಕ್ಕೆ ಅಥವಾ ಬೇರೆದಾಗಿ ಮಾಡಲಿಕ್ಕೂ ನಾನು ಸಮರ್ಥ. ಈಶ್ವರಸ್ಯ ಸಮರ್ಥೋಹಂ ನ ಸಂದೇಹ ಈಶ್ವರಸ್ಯ ಸದಾಜ್ಞಯ, ನಾನು ವಿಶೇಷವಾಗಿರತಕ್ಕಂಥ ಸಮರ್ಥನಾಗಿದ್ದೇನೆ. ಅದರಿಂದೇನದು ಅಂದ್ರೆ ಹೇಳ್ತಾ ಇದ್ದಾರೆ, ಅನೇನ ಅತ್ರ ಭಕ್ತ ಗರ್ವಾಪಹಾರಿತ್ವ ರೂಪಂ ಭಕ್ತ ವೈಭವ ಮುಕ್ತಂ ಭವತಿ
ಅಂದರೆ ವಿಶೇಷವಾಗಿ ಭಕ್ತರ ಗರ್ವವನ್ನು ಪರಿಹಾರ ಮಾಡುವುದು ಭಕ್ತರಿಗೆ ಉಪಕಾರ. ಭಕ್ತರಿಗೆ ಗರ್ವ ಬರುತ್ತೆ ಅಂತ ಅವರಿಗೂ ಗೊತ್ತು. ಆ ಬಂದ ಗರ್ವವನ್ನ ಪರಿಹಾರ ಮಾಡೋದೇ ಭಗವಂತನ ಪೂಜಾ ಅಂತ ವಾದರಾಜರು ಮಾಡುತ್ತಾರೆ. ಆ ಗರ್ವ ಹೇಗೆ ಪರಿಹಾರ ಮಾಡುತ್ತಾ ಇದ್ದಾರೆ? ತಮ್ಮ ಸಾಮರ್ಥ್ಯವನ್ನ ತೋರುವುದರ ಮೂಲಕ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತಿ.